ದೇಶ ಹಾಗೂ ಎಲ್ಲ ರಾಜ್ಯಗಳಲ್ಲೂ ಲೋಕಸಭಾ ಚುನಾವಣೆ ಕಾವು ಹೆಚ್ಚುತ್ತಿದ್ದಂತೆ ಎಲ್ಲ ಕ್ಷೇತ್ರದ ಅಭ್ಯರ್ಥಿಗಳು ಮತಯಾಚನೆಯಲ್ಲಿ ತೊಡಗಿಕೊಂಡಿದ್ದಾರೆ. ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ತೇಜಸ್ವಿ ಸೂರ್ಯರವರು ಅರಕೆರೆ ವಾರ್ಡ್ನಲ್ಲಿ ಮತಯಾಚನೆಗೆ ಶಾಸಕರಾದ ಸತೀಶ್ ರೆಡ್ಡಿರವರೊಂದಿಗೆ ಆಗಮಿಸಿದರು. ಅರಕೆರೆ ವಾರ್ಡ್ನ ಬಿಬಿಎಂಪಿ ಸದಸ್ಯರಾದ ಶ್ರೀಮತಿ ಭಾಗ್ಯಲಕ್ಷ್ಮಿ ಮುರಳಿ ಹಾಗೂ ವಾರ್ಡ್ನ ಬಿಜೆಪಿ ಮಹಿಳಾ ಕಾರ್ಯಕರ್ತರು ಆರತಿ ಎತ್ತುವ ಮೂಲಕ ಪ್ರೀತಿಯಿಂದ ಸ್ವಾಗತ ಕೋರಿದರು. ಶಾಸಕರಾದ ಸತೀಶ್ ರೆಡ್ಡಿ ಹಾಗೂ ವಾರ್ಡ್ನ ಬಿಜೆಪಿ ಮುಖಂಡರಾದ ಮುರಳಿರವರು, ನೂರಾರು ಬಿಜೆಪಿ ಕಾರ್ಯಕರ್ತರು ಬಿಜೆಪಿ ಹಾಗೂ ಮೋದಿ ಪರವಾದ ಘೋಷಣೆ ಕೂಗುತ್ತಾ ತೇಜಸ್ವಿ ಸೂರ್ಯರವರನ್ನ ಬೆಂಬಲಿಸಲು ಮನವಿ ಮಾಡಿದರು. ಭಾರತೀಯ ಜನತಾ ಪಕ್ಷ ಈ ಸಾರಿ ಒಬ್ಬ ಯುವಕನಿಗೆ ಜವಾಬ್ದಾರಿಯನ್ನ ಕೊಡಬೇಕು. ಲೋಕಸಭಾ ಅಭ್ಯರ್ಥಿ ಒಬ್ಬ ಯುವಕನಾಗಿರ್ಬೇಕು ಅಂತೇಳಿ ಇವತ್ತು ತೇಜಸ್ವಿ ಸೂರ್ಯ ಅವರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ತಾವೆಲ್ಲರೂ ಕೂಡ ಈ ಭಾಗದಲ್ಲಿ ಅನಂತಕುಮಾರ್ ಅವರಿಗೆ, ನನಗೆ, ನಮ್ಮ ಮುರಳಿ ಅವರಿಗೆ, ರವಿಯಣ್ಣ ಅವರಿಗೆ, ಭಾಗ್ಯಲಕ್ಷ್ಮಿ ಅವರಿಗೆ ಯಾವ ರೀತಿ ಹಿಂದೆ ಎಲ್ಲ ಸಹಕಾರ ಮಾಡಿದ್ದೀರಾ, ಅದಕ್ಕಿಂತ ಹೆಚ್ಚಿನ ಪ್ರೀತಿಯನ್ನ ನೀವು ತೋರಿಸಬೇಕು. ಈ ಚುನಾವಣೆ ದೇಶದ ಒಂದು ದಿಕ್ಕನ್ನು ಬದಲಾವಣೆ ಆಗುವಂತ ಒಂದು ಚುನಾವಣೆ ಇದು. ತಮಗೆಲ್ಲ ಕೂಡ ಗೊತ್ತಿದೆ, 2014 ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಿ ಆಗಬೇಕು ಅಂತ ಚುನಾವಣೆ ನಡೆದಾಗ ನಮ್ಗೆ ಯಾರಿಗೂ ಕೂಡ ಅಂದಾಜಿರ್ಲಿಲ್ಲ 282 ಸೀಟ್ ಬರುತ್ತೆ ಅಂತ. ಒಂದು 220-230 ಬರ್ಬೋದು ಅನ್ಕೊಂಡಿದ್ವಿ. ಆದ್ರೆ ದೇಶದ ಜನ, ಕರ್ನಾಟಕದ ಜನ ತೀರ್ಮಾನ ಮಾಡಿ 283 ಸೀಟ್ಗಳು ಬರೋ ರೀತಿಯಲ್ಲಿ ದೇಶದ ಜನ ಆಶೀರ್ವಾದ ಮಾಡಿದ್ರು. ಕರ್ನಾಟಕದಲ್ಲಿ 15 ಸೀಟ್ ಬರೋ ರೀತಿಯಲ್ಲಿ ಆಶೀರ್ವಾದ ಮಾಡಿದ್ರು. ಬಂಧುಗಳೇ, ಈ ಬಾರಿಯ ಚುನಾವಣೆಯ ಕುರಿತು ವಿಶೇಷವಾಗಿ ನಾನೇನು ವಿಸ್ತಾರವಾಗಿ ಹೇಳುವಂತದ್ದು ಅವಶ್ಯಕತೆ ಇಲ್ಲ. ನಿಮ್ಮೆಲ್ರಿಗೂ ಈ ಬಾರಿಯ ಚುನಾವಣೆಯ ಮಹತ್ವ, ಈ ಬಾರಿಯ ಚುನಾವಣೆ ನಮ್ಮೆಲ್ಲರ ಕಲೆಕ್ಟಿವ್ ಭವಿಷ್ಯ, ಮುಂದಿನ 50 ವರ್ಷಗಳ ಕಾಲ ಈ ದೇಶದ ಭವಿಷ್ಯವನ್ನು ನಿರ್ಮಾಣ ಮಾಡುವಂತ ಚುನಾವಣೆ ಅಂತ ಹೇಳಿ ನಿಮ್ಮೆಲ್ರಿಗೂ ತಿಳಿದೇ ಇದೆ. ಕಳೆದ 5 ವರ್ಷಗಳಲ್ಲಿ ದೇಶದಲ್ಲಿ ಅಪಾರವಾದಂತಹ ಒಂದು ಬದಲಾವಣೆಯನ್ನ, ಧನಾತ್ಮಕ ಅಂಶಗಳನ್ನ ಪ್ರಧಾನಿ ನರೇಂದ್ರ ಮೋದಿಯವರು ಸಾರಿ ಸಾರಿ ತಂದಿದ್ದಾರೆ. ಕುಸಿತಾ ಇದ್ದಂತಹ ರೂಪಾಯಿ ಇವತ್ತು ಏರ್ತಾ ಇದೆ. ನೆನೆಗುದಿಗೆ ಬಿದ್ದಿದ್ದಂಥ ಕೆಲಸ ಕಾರ್ಯಗಳು ಇವತ್ತೆಲ್ಲವೂ ಮತ್ತೆ ಚೇತರಿಕೆಯನ್ನು ಪಡೆದು ಹೊಸ ಚೈತನ್ಯದಿಂದ ಹೊಸ ಭಾರತ ನಿರ್ಮಾಣ ಆಗ್ತಾ ಇದೆ. ದೇಶದ ದುಡ್ಡನ್ನ, ನಮ್ಮೆಲ್ಲರ ಟ್ಯಾಕ್ಸ್ ಪೇಯರ್ಸ್ಗಳ ದುಡ್ಡನ್ನ ಲೂಟಿ ಹೊಡೆದು ದೇಶಕ್ಕೆ, ದೇಶದ ಖಜಾನೆಗೆ ಕೊಳ್ಳೆ ಇಟ್ಟಂತಹ ವ್ಯಕ್ತಿಗಳು ಬೇರೆ ದೇಶಕ್ಕೆ ಹಾರ ಹೋಗಿದ್ರು ಕೂಡ ಆ ದೇಶದ ಕೋರ್ಟ್ಗಳು ಕೂಡ ನಮ್ಮ ಸರ್ಕಾರದ ಪ್ರಯತ್ನದಿಂದಾಗಿ ಅವರನ್ನ ಎಕ್ಸ್ಟ್ರಾಡೈಟ್ ಮಾಡಿ ಅರೆಸ್ಟ್ ಮಾಡುವಂತದ್ದು ನೋಡ್ತಾ ಇದೆ. ಚೌಕಿದಾರ್ ಮೇಲೆ ಎಷ್ಟೇ ರೀತಿಯ ಒಂದು ಆರೋಪಗಳನ್ನ ಮಾಡಿದ್ರು ಕೂಡ ದೇಶದ ಜನ ಚೌಕಿದಾರ್ ಶೇರ್ ಹೇ ಅಂತ ಹೇಳಿ ದೇಶದ ಜನ ಮೋದಿಯ ಪರವಾಗಿ ನಿಂತಿದ್ದಾರೆ. ದೇಶದ 100 ಕೋಟಿ ಯುವಕರು ಪಾಕಿಸ್ತಾನ ಮತ್ತು ಚೈನಾಗೆ ಪ್ರಧಾನಿ ನರೇಂದ್ರ ಮೋದಿ ಕೊಟ್ಟಿರುವಂತಹ ಉತ್ತರಕ್ಕೆ ಸಮರ್ಥನೆಯನ್ನು ಕೊಟ್ಟು ಫಸ್ಟ್ ಟೈಮ್ ನಮ್ಮ ದೇಶ ಪ್ರಪಂಚದ ಒಂದು ಗ್ಲೋಬಲ್ ಪವರ್ ನ ರೀತಿ, ಒಂದು ಸೂಪರ್ ಪವರ್ ರಾಷ್ಟ್ರದ ರೀತಿ ನಡ್ಕೊಳ್ತಾ ಇದೆ ಎನ್ನುವಂತ ಆತ್ಮವಿಶ್ವಾಸದಿಂದ ಪ್ರಪಂಚದ ಬೇರೆ ಬೇರೆ ಮೂಲೆಯಲ್ಲಿರುವಂತ ಎಲ್ಲ ಭಾರತೀಯರು ಕೂಡ ಹೆಮ್ಮೆಯಿಂದ ನಾನೊಬ್ಬ ಭಾರತೀಯ ಅಂತ ಹೇಳ್ಕೊಳ್ಳುವಂತ ಸಂದರ್ಭ ಇವತ್ತು ಮೂಡಿದೆ. ಇದೇ ಸಂದರ್ಭದಲ್ಲಿ ತೇಜಸ್ವಿ ಸೂರ್ಯ ಹಾಗೂ ಶಾಸಕರಾದ ಸತೀಶ್ ರೆಡ್ಡಿರವರನ್ನ ಬಿಜೆಪಿ ಮುಖಂಡರಾದ ಮುರಳಿರವರು ಹಾಗೂ ಬಿಬಿಎಂಪಿ ಸದಸ್ಯರಾದ ಶ್ರೀಮತಿ ಭಾಗ್ಯಲಕ್ಷ್ಮಿ ಮುರಳಿರವರು ಸನ್ಮಾನಿಸಿ ಗೌರವಿಸಿದ್ರು. ನಂತರ ಗಿಡ ನೆಡುವ ಮೂಲಕ ದಿವಂಗತ ಅನಂತಕುಮಾರ್ ಅವರಿಗೆ ನಮನ ಸಲ್ಲಿಸಲಾಯಿತು.
ಈ ದಿನ ಅರಕೇರಿಗೆ ತೇಜಸ್ವಿ ಸೂರ್ಯ ಬರ್ತಾರೆ ಅಂದಮೇಲೆ ನಾವೆಲ್ಲನೂ ಬಿ ಜೆ ಪಿ ಕಾರ್ಯಕರ್ತರನ್ನ ಮತ್ತು ನಮ್ಮ ಎಲ್ಲ ಅಸೋಸಿಯೇಷನ್ ಲೀಡರ್ಗಳನ್ನ ಎಲ್ಲ ಪ್ರಮುಖರನ್ನ ಬಿ ಜೆ ಪಿ ಪ್ರಮುಖರನ್ನ ಎಲ್ಲರನ್ನೂ ಕರೆಸಿ ಇವತ್ತು ಅವ್ರನ್ನೆಲ್ಲ ಇಂಟ್ರೊಡ್ಯೂಸ್ ಮಾಡಿ ದೇವಸ್ಥಾನ ಪೂಜೆ ಮಾಡಿ ಎಲ್ಲ ಕ್ಯಾಂಪೇನ್ ಮಾಡಿ ಇವತ್ತು ಎಲ್ಲರಿಗೂ ತುಂಬ ಸಂತೋಷ ಆಗಿದೆ. ಅವ್ರಿಗೆ ಹೇಳಿದ್ರಿ ನಾವು ಹೆಚ್ಚು ಮತಗಳು ನಮ್ಮ ಅರಕೇರಿಯಿಂದ 20,000 ಲೀಡಿಂಗ್ ಕೊಡ್ತೀರಿ ಅಂತಲೂ ಅವ್ರಿಗೆ ಭರವಸೆ ಕೊಟ್ಟಿದ್ದೀರಿ. ಎಲ್ಲ ಕಾರ್ಯಕರ್ತರುಗಳು ಇವತ್ತು ಮೋದಿಯಲ್ಲಿ ಏನಿದೆ ಎಲ್ಲ ಬಂದು ಅವರೇ ವಾಲಂಟಿಯರಿಯಾಗಿ ಕ್ಯಾಂಪೇನ್ ಮಾಡ್ತೀನಿ ಅಂತಲೂ ಹೇಳಿದ್ದಾರೆ, ಜೊತೆಯಲ್ಲೂ ಮಾಡ್ತಾ ಇದ್ದಾರೆ. ಅದೆಲ್ಲ ತುಂಬ ಸಂತೋಷ ಅನಿಸುತ್ತೆ. ಇವಾಗ ಏನು ನಮ್ಮ ಅನಂತಕುಮಾರ್ ಅವರು ಇದ್ದಿದ್ದ ಜಾಗಕ್ಕೆ ತೇಜಸ್ವಿ ಸೂರ್ಯ ಬಂದಿದ್ದಾರೆ, ಅವ್ರನ್ನ ನೋಡಿದ್ರೆ ಎಲ್ಲರೂ ಹೇಳ್ತಾ ಇದ್ರು ಜೂನಿಯರ್ ಅನಂತಕುಮಾರ್ ಅಂತಲೇ ಹೇಳ್ತಾ ಇದ್ರು. ಅವರು ಅದೇ ಥರ ಅನಂತಕುಮಾರ್ ಥರನೇ ಹೆಸರು ತಗೊಂಡು ನಮಗೆಲ್ಲ ಒಳ್ಳೆ ಕೆಲಸಗಳು ಮಾಡಲಿ ಅನ್ನೋದು ಎಲ್ಲರಿಗೂ ಭರವಸೆ ಇದೆ. ಆ ಭರವಸೆ ಮುಖಾಂತರ ಇವತ್ತೆಲ್ಲ ಮೋದಿ ಏನಿವತ್ತು ನಮ್ಮ ದೇಶಕ್ಕೆ ಒಳ್ಳೆ ಹೆಸರು ತಗೊಂಡು ದೇಶ ಸೇವೆ ಮಾಡ್ತಾ ಇದ್ದಾರೆ, ಅದೇ ಥರನೂ ಸೂರ್ಯನೂ ಮಾಡ್ತಾರೆ ಅನ್ನೋ ಭರವಸೆ ಎಲ್ಲರಿಗೂ ಇದ್ದು ಎಲ್ಲರೂ ವಾಲಂಟಿಯರೇ ಕೆಲಸ ಮಾಡ್ತಾ ಇದ್ದಾರೆ. ವಾಲಂಟಿಯರಿಗೆ ಮನೆ ಮನೆಗೂ ಡೋರ್ ಟು ಡೋರ್ ಹೋಗಿ ಬಂದು ಓಟ್ ಹಾಕಬೇಕು ಅಂತಲೂ ಹೇಳ್ತಾ ಇದ್ದಾರೆ. ನಮ್ಮೆಲ್ಲ ಅಸೋಸಿಯೇಷನ್ ಲೀಡರ್ಸ್ ಇರ್ಬೋದು, ಬಿ ಜೆ ಪಿ ಮುಖಂಡರಿರ್ಬೋದು, ಎಲ್ಲರೂ ವಾಲಂಟಿಯರೇ ಕೆಲಸ ಮಾಡಿ ಇವತ್ತು ಅವ್ರಿಗೆ ಹೆಚ್ಚು ಮತಗಳನ್ನು ನಾವು ಹಾಕ್ಸ್ತೀರಿ ಅಂತ ಭರವಸೆ ಕೊಡ್ತಾ ಇದ್ದೀರಿ ತೇಜಸ್ವಿ ಸೂರ್ಯಗೆ. ಎಲ್ಲೂ ನೆಗೆಟಿವ್ ಪಾಯಿಂಟ್ಸ್ ಬಂದಿಲ್ಲ, ಎಲ್ಲರೂ ದೇಶಕ್ಕೆ ಮೋದಿ, ದಕ್ಷಿಣಕ್ಕೆ ಸೂರ್ಯ ಅಂತಲೇ ಎಲ್ಲರೂ ಅವ್ರು ಬರೋ ನಮ್ಮ ಮನೆಗೆ ಎಂಟ್ರಿ ಆಗೋ ಟೈಮಲ್ಲಿ ಕೂಗ್ತಾ ಇದ್ರು. ಅದರಲ್ಲೇ ಅವ್ರದ್ದು ಎಷ್ಟು ಜನಗಳಿಗೆ ಸೂರ್ಯ ಬರಬೇಕು ಅನ್ನೋ ಹುಮ್ಮಸ್ಸು ಎಲ್ಲರಿಗೂ ಇದೆ. ಸೂರ್ಯ ಬರಬೇಕು, ಸೂರ್ಯ ಥರನೇ ಬೆಳಗಬೇಕು ಅನ್ನೋದು ನಮ್ಮೆಲ್ಲರ ಆಸೆ ಇದೆ. ಎಲ್ಲ ಕಾರ್ಯಕರ್ತರುಗಳಿಗೂ ಇರ್ಬೋದು, ನಮ್ಮ ಅರಕೇರಿ ವಾರ್ಡಲ್ಲಿ ಪ್ರತಿಯೊಬ್ಬ ಜನಕ್ಕೋದ್ರೂ ಇವತ್ತು ತೇಜಸ್ವಿ ಸೂರ್ಯನ ನೋಡಬೇಕು ಅನ್ನೋದು, ಅದರಲ್ಲೂ ಮಹಿಳೆಯರು ಜಾಸ್ತಿ. ನನ್ನ ಮಗ ಥರ ನೀವು ಇದ್ದೀರಿ ಅಂತ ಅವ್ರಿಗೆಲ್ಲ ಆಶೀರ್ವಾದ ಮಾಡ್ತಾಯಿದ್ರು. ಅದೇ ಥರ ಅವ್ರು ಬೆಳೆದು ಬಂದು ನಮ್ಮ ದೇಶಕ್ಕೆ ಒಳ್ಳೆ ಸೇವೆ ಮಾಡಲಿ ಅನ್ನೋದು ಎಲ್ಲರ ಆಸೆ ಇದೆ. ಆ ಆಸೆ ಸೂರ್ಯ ನೆರವೇರಿಸ್ಕೊಡ್ತಾರೆ ಅನ್ನೋ ಭರವಸೆ ನಮಗೂ ಇದೆ. ದಕ್ಷಿಣದಿಂದ ಹೆಚ್ಚು ಅತೀ ಹೆಚ್ಚು ಮತಗಳಿಂದ ಅವ್ರನ್ನ ಗೆಲ್ಲಿಸ್ಬೇಕು ಅನ್ನೋದು ಎಲ್ಲರಿಗೂ ಎಮ್ ಎಲ್ ಎಗಳಿಗಿರ್ಬೋದು, ಕಾರ್ಪೊರೇಟರ್ಗಳಿಗಿರ್ಬೋದು, ನಮ್ಮ ಬಿ ಜೆ ಪಿ ಪ್ರಮುಖರಿಗಿರ್ಬೋದು, ಎಲ್ಲರಿಗೂ ಆಸೆ ಇದೆ ಅವರು ಗೆದ್ದು ಬರಲಿ, ನಮ್ಮ ದೇಶನ ದೇಶ ಸೇವೆ ಮಾಡಲಿ, ಅವರು ಜೂನಿಯರ್ ಮೋದಿ ಆಗಲಿ ಅನ್ನೋ ಆಸೆ ನಮಗೆಲ್ಲರಿಗೂ ಇದೆ. ನಮ್ಮ ವಾರ್ಡಲ್ಲಿ ಮೊದಲಿಂದಲೂ ಸತತವಾಗಿ ನಮ್ಮ ಎಮ್ ಪಿ ಎಲೆಕ್ಷನ್ ಆಗಿರ್ಬೋದು, ಎಮ್ ಎಲ್ ಎ ಎಲೆಕ್ಷನ್ ಆಗಿರೋದು ಪ್ರತಿಯೊಂದು ಎಲೆಕ್ಷನಲ್ಲಿ ಬಿ ಬಿ ಎಮ್ ಪಿ ಎಲೆಕ್ಷನ್ ಆಗಿರ್ಬೋದು ಪ್ರತಿಯೊಂದರಲ್ಲಿ ಬಿ ಜೆ ಪಿ ನಾವು ಐ ಲೀಡ್ ಕೊಡ್ತಾ ಇದ್ದೀವಿ. ಇವತ್ತು ಲಾಸ್ಟು ಕಳೆದ 5 ವರ್ಷಗಳಲ್ಲಿ ಅನಂತಕುಮಾರ್ಗೂ 10,000 ಹೆಚ್ಚು ಮತಗಳು ಲೀಡ್ ಕೊಟ್ಟಿದ್ವಿ. ಎಮ್ ಎಲ್ ಎ ಅವ್ರಿಗೂ 7,000 ಚಿಲ್ಲರೆಗಿಂತ ಹೆಚ್ಚಿನ ಮತ ಲೀಡ್ ಕೊಟ್ಟಿದ್ವಿ. ಬಿ ಬಿ ಎಮ್ ಪಿ ಎಲ್ಲೂ ನಮಗೂ 7,000 ಹೆಚ್ಚು ಮತ ಲೀಡ್ ಕೊಟ್ಟಿದ್ರು ಜನ. ಹಾಗಾಗಿ ಈ ಸಂದರ್ಭ ಈ ವರ್ಷ ನಮ್ಮ ಒಂದು ಮೋದಿ ಒಂದು ಅಲೆ ಆಗಿರ್ಬೋದು, ಇವತ್ತು ನಮ್ಮ ಏನು ಇವಾಗ ನಮ್ಮ ಯುವ ಕ್ಯಾಂಡಿಡೇಟ್ ಏನು ನಿಂತಿದ್ದಾರೆ ತೇಜಸ್ವಿ ಅವರು ನಿಜವಾಗಲೂ ಭಾಳ ಬುದ್ಧಿವಂತರು, ಜನಗಳಿಗೆಲ್ಲ ಗೊತ್ತಾಗಿದೆ. ಅದಕ್ಕಿಂತ ಮಿಗಿಲಾಗಿ ಮೋದಿಯವರು ನಮ್ಮ ದೇಶಕ್ಕೆ ಕೊಟ್ಟಂಥ ಕೊಡುಗೆಗಳಾಗಿರ್ಬೋದು, ಕರಪ್ಷನ್ ಯಾವುದು ಇಲ್ದಿರ ಇದುವರೆಗೂ ನಡ್ಸ್ಕೊಂಬಂದಂಥ ಒಂದು ಗೌರ್ಮೆಂಟ್ ಆಗಿರ್ಬೋದು, ಮತ್ತು ಯಾವುದೇ ಒಂದು ವರ್ಲ್ಡ್ ಬ್ಯಾಂಕಲ್ಲಿ ಸಾಲ ಇಲ್ದಿರ ಮಾಡಿರೋಂಥದ್ದು, ರೈತರಿಗೆ ಯೋಜನೆಗಳನ್ನ ತಲುಪಿಸಿರೋಂಥದ್ದು, ಇವೆಲ್ಲ ಜನಗಳಿಗೆ ಗೊತ್ತಾಗ್ತಾ ಇದೆ. ಪ್ರತಿಯೊಂದು ಹಳ್ಳಿಯಲ್ಲಿ ನಿಮ್ಮ ಮೊದಲು ಹಳ್ಳಿಗಳಲ್ಲಿ ಎಮ್ ಪಿ ಎಲೆಕ್ಷನ್ ಎಂಪಿನೇ ನೋಡೋರು ಇರಲಿಲ್ಲ, ಎಷ್ಟೋ 5 ವರ್ಷ ಆದ್ರೂ ಕಾಣಿಸ್ತಾ ಇರಲಿಲ್ಲ. ಅಂಥ ಒಂದು ಸಂದರ್ಭದಲ್ಲಿ ಅಂಥ ಹಳ್ಳಿ ವಿಲೇಜ್ಗಳಲ್ಲಿ ಇವತ್ತಿನ ದಿವಸ ಈ ಬಿ ಜೆ ಪಿ ಅನ್ನೋದಕ್ಕಿಂತ ಮೋದಿ ಅನ್ನೋ ಒಂದು ಟ್ರೆಂಡ್ ಆಗಿದೆ ಇವತ್ತಿನ ದೇಶದಲ್ಲಿ. ನಮ್ಮ ವಾರ್ಡಲ್ಲಿ ನಾವು ಈ ಜೊತೆ 15,000 ಹೆಚ್ಚಿನ ಮತಗಳ ಲೀಡು ನಮ್ಮ ವಾರ್ಡಲ್ಲಿ ಅರಕೆರೆ ವಾರ್ಡ್ ನಂಬರ್ 193 ಕೊಡ್ತೀವಿ, ಖಂಡಿತ ಕೊಟ್ಟೆ ಕೊಡ್ತೀವಿ. ಯಾಕಂದರೆ ಎಲ್ಲಿ ಇವತ್ತಿನ ದಿವಸ ತಾವು ನೋಡಿರ್ಬೋದು ಎಲ್ಲ ಅಫಿಷಿಯಲ್ಸೇ ಇದ್ದರು, ಎಲ್ಲ ಕೆಲಸಗಳು ಹೋಗೋದು ಬಿಟ್ಟು ಬಂದು ಇವತ್ತಿನ ದಿವಸ ನಮ್ಮ ತೇಜಸ್ವರಿ ಅವರು ಬರ್ತಾರೆ ಅಂತ ವೆಯ್ಟ್ ಮಾಡ್ತಾಯಿದ್ರು. ಬೆಳಗ್ಗೆ ಭಾಳ ಇದಾಗಿ ನಾವು ಅಂದರೆ ನಮ್ಮ ವಾರ್ಡಲ್ಲಿ ಮೊದಲಿಂದನೂ ಬಿ ಜೆ ಪಿ ಆಗಿರೋದ್ರಿಂದ ನಮ್ಮ ಕ್ಷೇತ್ರದಲ್ಲೂ ಬೊಮ್ಮನಹಳ್ಳಿ ಲಾಸ್ಟಲ್ಲಿ 60,000 ಲೀಡ್ ಕೊಟ್ಟಿದ್ವು, ನಮ್ಮ ಮಟ್ಟಿಗೆ ಒಂದು 85-90,000 ಲೀಡ್ ಕೊಡುವಂತೂ ಕೊಟ್ಟೆ ಕೊಡ್ತೇವೆ ಈ ಸದಿ ಬೊಮ್ಮನಹಳ್ಳಿ ಕ್ಷೇತ್ರದಿಂದ. ಅನುಭವ ಕಮ್ಮಿ ಆಗಿದ್ರೇನು ಅವರು ಹೇಳ್ತಾಯಿದ್ರು. ಇವತ್ತಿನ ದಿವಸ ಅನುಭವ ಆಗಿರೋಂಥವ್ರು 3 ಸತಿ ಗೆದ್ದಂಥ ಎಮ್ ಎಲ್ ಎಗಳಿದ್ದಾರೆ ಇವತ್ತಿನ ದಿವಸ ನಮ್ಮ ಈ ಇವ್ರಿಗೆ ಸೇರೋ ಅಂಥ ಒಂದು ಲಿಮಿಟ್ಸಲ್ಲಿ 3-4 ನಮ್ಮ ಬಿ ಜೆ ಪಿ ಎಮ್ ಎಲ್ ಎಗಳಿದ್ದಾರೆ, ಎಲ್ಲ ಸೀನಿಯರ್ಸ್ ಇದ್ದಾರೆ, ಅವರೊಂದು ಮಾರ್ಗದರ್ಶನ ತೊಗೊತಾ ಇದ್ದಾರೆ. ಮತ್ತು ಅವ್ರ ಜೊತೆಯಲ್ಲಿ ಆ ವಾರ್ಡ್ಗಳಲ್ಲಿ ತಿರುಗಿ ನಾವು ಯಾವ ಥರ ಮಾಡಬೇಕು, ಯಾವ ಥರ ನಾನು ಮಾತಾಡಬೇಕು ಜನಗಳ ಹತ್ರ, ಯಾವ ಥರ ಬೆರೀಬೇಕು, ಯಾವ ಥರ ಅದಕ್ಕಿಂತ ಮಿಗಿಲಾಗಿ ಮೋದಿ ಅನ್ನೋದು ಬಿ ಜೆ ಪಿಯಲ್ಲಿ ಒಂದು ವೇವ್ ಇದೆ ಇವತ್ತಿನ ದಿವಸ. ಹಾಗಾಗಿ ಅದೆಲ್ಲ ಇದನ್ನೆಲ್ಲ ಮುಚ್ಕೊಂಡು ಹೋಗ್ತಾ ಇರ್ತೀವಿ, ಇದನ್ನೆಲ್ಲ ಯಾವುದು
ಕಾಣಿಸ್ತಿದ್ದಂಗೆ ನೋಡ್ಕೊಂಡು ಹೋಗ್ತಾ ಇದೆ. ತಮಗೆಲ್ಲ ಗೊತ್ತಿದೆ ಅದು. ಆ ಮೋದಿ ವೇವಿಂದ ಹೋಗುತ್ತೆ, ಅವ್ರಿಗೂ ಎಕ್ಸ್ಪೀರಿಯನ್ಸ್ ಇದೆ. ಒಟ್ಟಲ್ಲಿ ಒಳ್ಳೆ ಮಾತುಗಳು ಆಡೋದ್ರಲ್ಲಿ ಒಳ್ಳೆ ಮಾತುಗಳು ಮತ್ತು ವಿಷಯ ತಿಳ್ಕೊಂಡಿದ್ದಾರೆ ಅವರು. ಎಕ್ಸ್ಪೀರಿಯನ್ಸ್ ಕಮ್ಮಿ ಇರ್ಬೋದು, ವಿಷಯ ಗೊತ್ತಿದೆ ಅವರಿಗೆ. ತೇಜಸ್ವಿ ಅವ್ರಿಗೆ ಮೋದಿ ಅವರು ಮಾತುಗಾರಿಕೆ ಇಲ್ಲ, ಅದು ಎಲ್ಲ ಆಪೋಸಿಷನ್ ಅಂದಮೇಲೆ ಪ್ರತಿಯೊಬ್ಬರು ಹೇಳ್ತಾರೆ. ಇವತ್ತಿನ ದಿವಸ 70 ವರ್ಷ ದೇಶ ಹಾಳು ಮಾಡಿರೋರು ಅದೇ ಮಾತು ಅವರು ಹೇಳ್ತಾರೆ, ನಮಗಿಂತ ದೇಶ ನಡೆಸಿದವ್ರು ಇಲ್ಲ ಅಂತ. ಅದೆಲ್ಲ ಎಲ್ಲರಿಗೂ ಗೊತ್ತಿರುವಂಥದ್ದೇ. 55 ವರ್ಷಗಳಲ್ಲಿ ನಮ್ಮ ದೇಶ ಪ್ರತಿಷ್ಠೆ ಎಲ್ಲಿದೆ, 70 ವರ್ಷದಿಂದ ಎಲ್ಲಿತ್ತು, ನಮ್ಮ ದೇಶದಲ್ಲಿ ಯಾವ ಮಟ್ಟಕ್ಕೆ ಇಳಿದಿತ್ತು ಅಂದರೆ ಭಾಳ ಜನಕ್ಕೆ ಗೊತ್ತಿಲ್ಲ. 15 ದಿವಸ 20 ದಿನ ವಾರ್ ಮಾಡಿದರೆ ನಮ್ಮಲ್ಲಿ ಮದ್ದುಗುಂಡುಗಳಿರಲಿಲ್ಲ, ಸಾಮಗ್ರಿಗಳಿರಲಿಲ್ಲ. ಆ ಮಟ್ಟಕ್ಕೆ ದೇಶನ ತಂದಿಟ್ಟವರು, ಅವರು ಹೇಳ್ತಾರೆ ಅಂತ ಹೇಳೋಕ್ಕಾಗಲ್ಲ, ಜನ ತೋರಿಸ್ತಾರೆ ಅದೇನಂತ. ಎಲ್ಲ ಕಾರ್ಯಕ್ರಮದ ನಂತರ ತೇಜಸ್ವಿ ಸೂರ್ಯ, ಶಾಸಕರಾದ ಸತೀಶ್ ರೆಡ್ಡಿ ಹಾಗೂ ಮುಖಂಡರಾದ ಮುರಳಿ, ಬಿಬಿಎಂಪಿ ಸದಸ್ಯರಾದ ಭಾಗ್ಯಲಕ್ಷ್ಮಿ ಮುರಳಿರವರೊಂದಿಗೆ ಉಪಹಾರ ಸೇವಿಸಿ ಚುನಾವಣೆಯ ಬಗ್ಗೆ ಚರ್ಚಿಸಲಾಯಿತು. ಕಾರ್ಯಕರ್ತರೆಲ್ಲರೂ ತೇಜಸ್ವಿ ಸೂರ್ಯರವರಿಗೆ ಸನ್ಮಾನಿಸಿ ನಮ್ಮ ಮತ ನಿಮಗೆ ಎಂದು ಧೈರ್ಯ ತುಂಬಿ ಸೆಲ್ಫಿ ತೆಗೆದುಕೊಳ್ಳುವುದರಲ್ಲೇ ಎಲ್ಲರೂ ಬ್ಯುಸಿಯಾಗೋದ್ರು. ಕ್ಯಾಮರಾಮನ್ ರಾಮು ಜೊತೆ ಚನ್ನಕೇಶವ್, TV12 ಕನ್ನಡ, ಬೆಂಗಳೂರು.